ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶ್ವೇತಾ. ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ, ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೀವೆಲ್ಲರೂ ಕೂಡ ನಮ್ಮ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಒಂದು ವ್ಲಾಗ್ ಮಾಡಿದ್ನಲ್ಲ, ಸೊ ಅದನ್ನು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿಲ್ಲ ಅಂದರೆ ನೋಡಿ, ಪಾರ್ಟ್ ಒನ್ ಪಾರ್ಟ್ ಟು ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಸಹ ಹಾಕಿರ್ತೀನಿ, ನೋಡ್ಬೋದು ನೀವು ನೋಡಿಲ್ಲ ಅಂತ ಅಂದರೆ. ಹಾಗೆ ಸೊ ಅಲ್ಲಿಂದ ಬಂದ್ವಿ, ಎಲ್ಲ ಚೆನ್ನಾಗಾಯಿತು ದರ್ಶನ ಎಲ್ಲ. ಸೊ ಬಂದಮೇಲೆ ಬರೋ ಅಷ್ಟರಲ್ಲಿ ಇಲ್ಲಿ ಮನೆಯೆಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು, ನಿಮಗೆ ಗೊತ್ತಿರುತ್ತೆ. ಎಲ್ಲಾದರೂ ಒಂದು 3-4 ಡೇಸ್ ಊರಿಗೆ ಹೋಗ್ಬಿಟ್ವಿ ಅಂದರೆ ತುಂಬ ಗಲೀಜಾಗ್ಬಿಡುತ್ತೆ ಮನೆಯೆಲ್ಲ, ಧೂಳಾಗಿತ್ತು ತುಂಬ. ಸೊ ಹಾಗಾಗಿ ನಾನು ಶಿಲ್ಪ ದೀಪ ಎಲ್ಲ ಸೇರಿಕೊಂಡು ಕ್ಲೀನ್ ಮಾಡಿದ್ವಿ. ಮತ್ತು ಬಟ್ಟೆ ಎಲ್ಲ ತುಂಬ ಇತ್ತು ಅಲ್ಲಿಂದ ತಂದಿದ್ದೆಲ್ಲ, ಸೊ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಬಟ್ಟೆನೂ ಕ್ಲಿಯರ್ ಮಾಡಿದ್ದೀವಿ. ಸೊ ನೋಡಿ, ಎಲ್ಲ ಒಣಗಾಕ್ಬಿಟ್ಟಿದ್ದೀವಿ, ಇಲ್ಲಿ ಫುಲ್ಲು ಫಿಲಪ್ ಆಗಿಬಿಟ್ಟಿದೆ. ಕ್ಲೀನ್ ಮಾಡ್ಕೊಂಡ್ವಿ ಮನೆಯೆಲ್ಲ. ಆಮೇಲೆ ದರ್ಶನು ನೆನೆ ಊರಿಗೆ ಹೋದ, ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ಅಂತ ಹೇಳಿಬಿಟ್ಟು ಬುಕ್ಸ್ ಎಲ್ಲ ಊರಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಊರಿಗೆ ಹೋಗಿ, ಹಾಗೆ ಇವತ್ತು ಹಾಸ್ಟೆಲಿಗೆ ಹೋಗ್ತೀನಿ ಅಂತ ಹೋದ ನೆನ್ನೆ. ಮತ್ತು ದೀಪ ಮತ್ತು ಶಿಲ್ಪ ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಸೈನ್ಸ್ ಪ್ರಾಜೆಕ್ಟ್ ವರ್ಕನ್ನು ಮಾಡ್ತಿದ್ದಾರೆ. ಶಿಲ್ಪನಿಗೆ ಪ್ರಾಜೆಕ್ಟ್ ವರ್ಕ್ ಹೇಳಿದ್ರಂತೆ, ಸೊ ಅವಳದು ಪ್ರಾಜೆಕ್ಟ್ ವರ್ಕ್ಗೆ ದೀಪ ಹೆಲ್ಪ್ ಮಾಡ್ತಿದ್ದಾಳೆ. ನೆನ್ನೆ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬಂದ್ವಿ, ಕಲರ್ ಶೀಟು ಮತ್ತು ಏನೇನು ಬೇಕಿತ್ತು ಅದಕ್ಕೆಲ್ಲ, ಪೇಂಟ್ ಎಲ್ಲ. ಸೊ ಬನ್ನಿ, ಯಾವ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದಾರೆ ಏನಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಬನ್ನಿ ನೋಡೋಣ, ರೂಮಲ್ಲಿ ಕೂತ್ಕೊಂಡಿದ್ದಾರೆ. ಸೊ ನೋಡಿ ಮಾಡ್ತಿದ್ದಾರೆ, ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಇವಾಗ ಈಗ ಒಂದು 1/2 ಅವರಿಂದ ಸ್ಟಾರ್ಟ್ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಸೊ ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಕೂಲಲ್ಲಿ ದಸರಾ ಹಾಲಿಡೇಗೆ ಇದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು, ಸೈನ್ಸ್ ಮಾಡೆಲ್ ಮಾಡ್ಕೊಂಬನ್ನಿ ಅಂತ ಹೇಳಿಬಿಟ್ಟು ಹೇಳಿದ್ರಂತೆ. ಸೊ ಶಿಲ್ಪ ಬಂದುಬಿಟ್ಟು ನನಗೆ ಕೇಳಿದ್ಲು ಯಾವ ರೀತಿ ಮಾಡೋದು ಏನು ಅಂತ ಹೇಳಿಬಿಟ್ಟು ಕೇಳಿದ್ರು. ನಾನು ಹೇಳಿದೆ ಇದು ಬೆಸ್ಟ್ ಮಾಡ್ಬೋದು, ಸೋಲಾರ್ ಪವರ್ ಇರಿಗ್ರೇಷನ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ಮಾಡು ಅಂತ ಹೇಳಿದೆ. ಅದಕ್ಕೆ ಅವಳು ಯಾವ ರೀತಿ ಏನು ಅಂತ ಐಡಿಯಾ ಕೊಡಿ ಅಂತ ಹೇಳಿದ್ಲು. ನಾನು ಹಾಗಾಗಿ ಹೇಳಿದೆ, ನಾವು ಈ ಥರ ಒಂದು ಬರೀ 150 ರುಪೀಸ್ ಅಷ್ಟೇ ಇದಕ್ಕೆ ನಾವು ಸ್ಪೆಂಡ್ ಮಾಡಿರೋದು. ಅದು ಏನಕ್ಕೆ ಅಂದರೆ ಪೇಂಟ್ ಬಾಕ್ಸಿಗೆ ಮತ್ತು ಅದು ಕಲರ್ ಶೀಟ್ ಇದೆಯಲ್ವ, ಸೊ ಅಷ್ಟಕ್ಕೆ ಅಷ್ಟೇ. ಮತ್ತು ಫೆವಿಕಲ್ಲು ಇಷ್ಟನ್ನೇ ನಾವು ತಂದಿದ್ದು ಅಂಗಡಿಯಿಂದ. ಇನ್ನೆಲ್ಲದನ್ನು ಸಹ ಮನೆಯಲ್ಲಿ ಇರತಕ್ಕಂಥ ಹಳೆಯದು ರೊಟ್ಟು ಪೀಸ್ ಇರುತ್ತಲ್ಲ, ಅಂದರೆ ಏನಾದರೂ ನಾವು ಏನಾದರೂ ಮೆಟೀರಿಯಲ್ಸ್ ತರಿಸಿರ್ತೀವಿ ಅಥವಾ ಹೊರಗಡೆಯಿಂದ ತಂದಿರ್ತೀವಲ್ಲ ರೊಟ್ಟು, ಸೊ ಅದರಿಂದ ಮಾಡಿರೋ ಅಂತಹದ್ದು, ಇದು ವೇಸ್ಟ್ ವಸ್ತುಗಳಿಂದ ಮಾಡಿರೋ ಅಂಥದ್ದು. ಹಾಗಾಗಿ ಇದು ನೀವು ನೋಡ್ತಿರ್ಬೋದು, ಅದು ಒಂದು ಥರ್ಮೋಕೋಲ್ ಥರನೇ ಇದೆ. ನೀವು ಏನಾದರೂ ಹೊರಗಡೆಯಿಂದ ಏನಾದರೂ ಪ್ರಾಡಕ್ಟ್ಸ್ ಅಥವಾ ಏನಾದರೂ ಸಾಮಾನು ಪರ್ಚೇಸ್ ಮಾಡಿದಾಗ, ಸೊ ಅದರೊಳಗಡೆ ಇದನ್ನ ಇಟ್ಟಿರ್ತಾರೆ, ಅಂದರೆ ನಾವು ತಂದಿರತಕ್ಕಂಥ ವಸ್ತು ಒಳಗಡೆ ಇದು ಇರುತ್ತೆ. ಅದು ವೇಸ್ಟ್ ನಾವು ಕಸಕ್ಕೆ ಹಾಕೋವಂತಹ ಮೆಟೀರಿಯಲ್ಸಿಂದ ಮಾಡಿರೋವಂಥದ್ದು. ಇದು ಮನೆಯೂ ಅಷ್ಟೇ ನೋಡಿ, ರೊಟ್ಟಲ್ಲಿ ಅದ್ರ ಮೇಲೆ ಕಲರ್ ಪೇಪರ್ ಅಂಟಿಸಿ ಅದ್ರ ಮೇಲೆ ಸ್ವಲ್ಪ ಪೇಂಟ್ ಮಾಡಿದ್ದಾರೆ ಬ್ಲ್ಯಾಕ್ ಕಲರಿಂದ. ಸೊ ನಾನು ಇದು ಡೀಟೇಲ್ಸ್ ಎಲ್ಲ ನಿಮ್ಮ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ದಾರೆ ಸ್ಕೂಲಿಗೆ ಹೋಗೋರು, ಹೈಸ್ಕೂಲ್ಗೆ ಹೋಗೋರು ಅಂತ ಅಂದರೆ ಖಂಡಿತವಾಗ್ಲೂ ಇದು ತುಂಬಾ ಹೆಲ್ಪ್ ಆಗುತ್ತೆ, ಕೊನೆವರೆಗೂ ನೋಡಿ. ಸೊ ನೋಡಿದ್ರಲ್ಲ, ಸೈನ್ಸ್ ಪ್ರಾಜೆಕ್ಟ್ ವರ್ಕನ್ನು ಮಾಡ್ತಿದ್ದಾರೆ, ಸೈನ್ಸ್ ಮಾಡೆಲ್ ಅಂತ ಹೇಳಿದ್ಲೋಳು. ಅಂದರೆ ಸೋಲಾರ್ ಪವರ್ ಇರಿಗೇಷನ್ ಸಿಸ್ಟಮ್ ಅದನ್ನು ಟಾಪಿಕ್ ತೊಗೊಂಡಿದ್ದಾರೆ, ಅದನ್ನು ಮಾಡ್ತಾರೋದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಿಮಗೂ ಸಹ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ರು ಅಂತ, ನಿಮಗೂ ಸಹ ಹೆಲ್ಪ್ ಆಗ್ಬೋದು ಏನಾದರೂ. ಅವಳು ನೈನ್ತ್ ಸ್ಟ್ಯಾಂಡರ್ಡ್ಗೆ ಕೊಟ್ಟಿರ್ತಕ್ಕಂತಹ ಪ್ರಾಜೆಕ್ಟ್ ವರ್ಕ್ ಅದು. ಸೊ ಇವಾಗ ಅಡುಗೆಗೆ ರೆಡಿ ಮಾಡಬೇಕು ಮಧ್ಯಾಹ್ನ ಊಟಕ್ಕೆ. ಬೆಳಿಗ್ಗೆ ಟೊಮ್ಯಾಟೊ ಬಾತ್ ಮಾಡಿದ್ದೆ. ಊಟಕ್ಕೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಅಂದರೆ, ಸೊ ನಾನು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ, ಬಟ್ ಬೆಂಡೆಕಾಯಿ ಅಂಗಡಿಯಲ್ಲಿ ಇರಲಿಲ್ಲ. ಸೊ ತರಕಾರಿ ಅಂಗಡಿಗೆ ಹೋದಾಗ ಬೆಂಡೆಕಾಯಿ ಖಾಲಿಯಾಗಿತ್ತು, ಹಾಗಾಗಿ ಬೀನ್ಸ್ ತೊಗೊಂಬಂದಿದ್ದೀನಿ. ಬೀನ್ಸ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋಬೇಕು. ಇವಾಗ 12 ಗಂಟೆ ಆಯಿತು, ಊಟಕ್ಕೆ ಬರ್ತಾರೆ. ನನ್ನ ಮಗ ಮಲ್ಕೋಬೇಕು ಫಸ್ಟು, ಇಲ್ಲಾಂದರೆ ಅವನು ಮಾಡೋದಕ್ಕೆ ಬಿಡೋದಿಲ್ಲ, ತುಂಬ ಹಿಂಸೆ ಕೊಟ್ಬಿಡ್ತಾನೆ. ಸೊ ಬನ್ನಿ ಅಡುಗೆಗೆ ರೆಡಿ ಮಾಡೋಣ. ನಾನು ಇಲ್ಲಿ ಬೀನ್ಸ್ನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಇವತ್ತು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ತೆಂಗಿನ ತುರಿನ ನಾನು ಜಾರಿಗೆ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಒಂದು 3-4 ಬೆಳ್ಳುಳ್ಳಿ ಬಿಡಿಸಿ ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಒಂದೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾನು ಟೊಮ್ಯಾಟೋವನ್ನು ಹಚ್ಚಿಟ್ಕೊಂಡಿದ್ದೆ, 2 ಟೊಮ್ಯಾಟೊ ಮೀಡಿಯಮ್ ಸೈಜು, ಅದನ್ನು ಸಹ ಹಾಕಿದೆ ನಾನು. ಆಮೇಲೆ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ರೀತಿ ಹೆಂಚ್ ಮೇಲೆ
ಈ ಥರ ಸುಟ್ಟುಬಿಟ್ಟು ಹಾಕೋದ್ರಿಂದ ಸೊ ಗ್ಯಾಸ್ಟಿಕ್ಕು ಎಲ್ಲ ತುಂಬ ಜಾಸ್ತಿ ಆಗೋದಿಲ್ಲ, ತುಂಬ ಚೆನ್ನಾಗಿರು ಟೇಸ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದನ್ನು ಕಾರವಾಳ ಅಂತೀವಿ ಕೆಲವರು, ಉಚ್ಚಳ್ಳ ಅಂತ ಕರೀತಾರೆ ಇದನ್ನು. ಇದನ್ನು ನಾನು ಸ್ವಲ್ಪ ಸುಟ್ಟುಬಿಟ್ಟು ಹಾಕ್ತೀನಿ, ಚಟಪಟ ಅಂತ ಸಿಡಿದ್ರೆ ಸಾಕು. ಅದನ್ನು ಜಾರಿಗೆ ಹಾಕ್ಕೊಂಡೆ. ಅದಾದಮೇಲೆ ನಾನು ಮೆಣಸಿನಕಾಯಿನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡಬೇಕು ನಾವು. ಇದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ರುಬ್ಬೇಕಾದ್ರೇ ಕಲ್ಲುಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ, ಒಂದು ಹಾಫ್ ಗ್ಲಾಸ್ ಅಷ್ಟು. ನೋಡ್ಕೊಂಡು ನೋಡ್ಕೊಂಡು ರುಬ್ಕೋಬೋದು. ಈ ಥರ ಅದನ್ನೆಲ್ಲ ರುಬ್ಕೊಂಡ್ಮೇಲೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಒನ್ ಆ್ಯಂಡ್ ಹಾಫ್ ಸ್ಪೂನು. ಮತ್ತು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಒಂದೆರಡು ಟ್ರಿಪ್ಪು ಒಂದೆರಡು ರೌಂಡು ಓಡಿಸಿದ್ರೆ ಸಾಕು. ಖಾರ ಎಲ್ಲ ರೆಡಿ ಮಾಡಿಕೊಂಡೆ, ರೆಡಿ ಆಗಿದ್ದೆ ಮಿಕ್ಸಿಯಲ್ಲಿ. ಇವಾಗ ಪಾತ್ರೆಯನ್ನು ಇಟ್ಟಿದ್ದೀನಿ. ಸೊ ಪಾತ್ರೆಯನ್ನು ಇಟ್ಟಿದ್ದೀನಿ. ಇವಾಗ ಪಾತ್ರೆ ಬಿಸಿ ಆದಮೇಲೆ ಒಗ್ಗರಣೆ ಮಾಡಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಕೆಲವರು ಇದನ್ನು ಕುಕ್ಕರಲ್ಲಿ ಸಹ ಮಾಡ್ತಾರೆ, ಬಟ್ ನಾನು ಇವತ್ತು ಪಾತ್ರೆಯಲ್ಲೇ ಮಾಡ್ತೀನಿ. ಪಾತ್ರೆಯಲ್ಲೂ ಸಹ ತುಂಬ ಚೆನ್ನಾಗಾಗುತ್ತೆ, ತೋರಿಸ್ತೀನಿ ಬನ್ನಿ. ಪಾತ್ರೆ ಇಟ್ಟಿದ್ದೀನಿ. ಈಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಬಿಸಿ ಆದಮೇಲೆ. ಸೊ ಎಣ್ಣೆ ಬಿಸಿ ಆದಮೇಲೆ ನಾನು ಸ್ವಲ್ಪ ಸಾಸಿವೆನ ಹಾಕ್ತೀನಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಹಾಫು ಅಥವಾ ಒಂದು ಈರುಳ್ಳಿ, ಸಣ್ಣ ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾನು ಅಚ್ಚಿ ಇಟ್ಕೊಂಡಿರ್ತಕ್ಕಂತಹ ಬೀನ್ಸ್ ಇದೆ ಅಲ್ವಾ, ಅದನ್ನು ನೀರೆಲ್ಲ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ನೀರೆಲ್ಲ ಸೋಸ್ಕೊಂಡು ಅದರೊಳಗಡೆ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು 5-10 ನಿಮಿಷ ಎಣ್ಣೆಲ್ಲೇ ಉರಿಬೇಕು, ಯಾಕಂದರೆ ಅದರಲ್ಲಿರುವಂತಹ ನೀರಿನಂಶ ಎಲ್ಲ ಬಿಟ್ಟುಕೊಳ್ಳುತ್ತೆ. ಮತ್ತು ಅದರಲ್ಲೇ ಒಂದು ಹಾಫ್ ಆ್ಯಂಡ್ ಹಾಫ್ ಬೆಂದುಬಿಟ್ಟಿರುತ್ತೆ ಬೀನ್ಸು. ಆಮೇಲೆ ನಾವು ಖಾರ ಹಾಕಿದ್ಮೇಲೆ ಇನ್ನು ಹಾಫ್ ಬೇಯುತ್ತಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈ ಥರ ಎಣ್ಣೆ ಎಲ್ಲ ಸ್ವಲ್ಪ ಕುದಿಬೇಕು, ಅದರಲ್ಲಿರುವಂತಹ ನೀರಿನಂಶ ಎಲ್ಲ ಬಿಟ್ಕೋಬೇಕು ಅದಕ್ಕೆ. ಅದ್ರ ಮೇಲೆ ಸ್ವಲ್ಪ ನಾನು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಬೀನ್ಸಿಗೆ ಹಾಕೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ, ಮತ್ತು ಉಪ್ಪೆಲ್ಲ ಅದಕ್ಕೆ ಹತ್ತುತ್ತಲ್ವ, ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಚಪಾತಿ ಕಾಂಬಿನೇಷನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಸಹ ಚಪಾತಿನೇ ಮಾಡ್ತಾಯಿದ್ದೀನಿ, ಚಪಾತಿ ರೈಸ್ ಮತ್ತು ಬೀನ್ ಸಾಂಬಾರು. ಇದ್ರ ಕಡೆ ಸಾಂಬಾರು ಅಲ್ಲ, ಈ ಕಡೆ ಪಲ್ಯನೂ ಅಲ್ಲ ಅನ್ನೋ ಥರ ಮೀಡಿಯಮ್ಮಲ್ಲಿ ನಾನು ಮಾಡ್ತಾಯಿರೋದು. ಸೊ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹದ ನೋಡಿಕೊಂಡು ನಾವು. ಸೊ ಇವಾಗ ಇದು ಕುದಿಲಿ, ನಾನು ಅಷ್ಟರಲ್ಲಿ ಫ್ರೆಶಪ್ ಆಗಿ ರೆಡಿ ಆಗಿಬಿಟ್ಟು ಸೊ ಈವ್ನಿಂಗು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ಈವ್ನಿಂಗು ಸ್ವಲ್ಪ ಆಚೆ ಹೋಗಬೇಕಿತ್ತು, ಹಾಗಾಗಿ ಮಧ್ಯಾಹ್ನ ಬೇಗ ಬಂದುಬಿಟ್ರು ಊಟಕ್ಕೆಲ್ಲ, ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಸಾಂಬಾರು ಈ ಥರ ಕುದಿಬೇಕು, ತುಂಬ ಚೆನ್ನಾಗಿತ್ತು ಟೇಸ್ಟು, ಎಲ್ಲರೂ ಇಷ್ಟಪಟ್ಟರು, ಎಲ್ಲರದು ಊಟ ಆಗಿತ್ತು ಆಲ್ರೆಡಿ. ನೋಡಿ ಈ ಥರ ಬರಬೇಕು. ಸೊ ಸಾಂಬಾರೆಲ್ಲ ರೆಡಿ ಆಯಿತು, ಮಧ್ಯಾಹ್ನ ಎಲ್ಲ ಊಟ ತಿಂದ್ವಿ. ಇವಾಗ ಈವ್ನಿಂಗು, ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಹುಳಿಕಾಯಿ ಸಾಂಬಾರನ್ನ ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ, ಬೇಯಿಸ್ತಾರೆ, ಬಟ್ ಪಾತ್ರೆಯಲ್ಲೇ ಮಾಡಿದೆ ನಾನು. ಮತ್ತು ಕೆಲವರು ಬೀನ್ಸ್ನ ಬೇಯಿಸ್ಕೊಂಡು ಆಮೇಲೆ ಸಹ ಖಾರನ ಹಾಕಿ ಮಾಡ್ತಾರೆ, ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಸೊ ಬನ್ನಿ, ಇವ್ರು ಮಾಡಿದಂತಹ ಮಾಡೆಲ್ನ ನೋಡೋಣ, ಸೈನ್ಸ್ ಮಾಡೆಲ್ ಮಾಡಿದ್ರಲ್ಲ. ಸೊ ಎಲ್ಲಿಗೆ ಬಂತು ಅಂತ ತೋರಿಸ್ತೀನಿ. ಅವ್ರು ಇಲ್ಲಿ ಮೇಲ್ಗಡೆ ಇಟ್ಬಿಟ್ಟಿದ್ದಾರೆ, ನನ್ನ ಮಗ ನೋಡಿದ್ರೆ ಎಲ್ಲ ಕಿತ್ತಾಕ್ಬಿಡ್ತಾನೆ ಅಂತ. ಸೊ ಡ್ರೆಸ್ಸಿಂಗ್ ಟೇಬಲ್ ಮೇಲ್ಗಡೆ ಇಟ್ಟಿದ್ರು, ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟಲ್ಲಿ ಫಿನಿಷಿಂಗೆಲ್ಲ. ನಾನು ಇದ್ರ ಬಗ್ಗೆ ಹೇಳ್ತೀನಿ ಏನು ಎತ್ತ ಅಂತ ಹೇಳಿಬಿಟ್ಟು. ಸೊ ಇದು ಸನ್ ಇದೆ ಅಲ್ವಾ, ಸೊ ಸೂರ್ಯನ ಒಂದು ಕಿರಣ ಇರೋ ಅಂದರೆ ಶಾಖದಿಂದ, ಸೊ ಸೋಲಾರ್ ಎಲ್ಲ ಅದನ್ನು ಹೇಳಿಕೊಂಡು ಅದರಲ್ಲಿ ಕರೆಂಟ್ ಉತ್ಪತ್ತಿಯಾಗಿ ಸೊ ಅಲ್ಲಿ ಕಂಟ್ರೋಲಲ್ಲಿ ಇರುತ್ತಲ್ವ, ಅದರಿಂದ ನಾವು ನೀರನ್ನು ಓವರ್ ಹೆಡ್ ಟ್ಯಾಂಕಿಗೆ, ಹೊಂಡದಿಂದ ಓವರ್ ಹೆಡ್ ಟ್ಯಾಂಕಿಗೆ ಸೊ ಸ್ಟೋರ್ ಮಾಡಿಕೊಂಡು ನಾವು ಯಾವಾಗ ಬೇಕಾವಾಗ ಗದ್ದೆ ಅಥವಾ ನಾವೇನಾದರೂ ಬೆಳ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ನೀರನ್ನು ಬಿಟ್ಕೋಬೋದು. ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೇಳ್ಕೊಟ್ಟಿದ್ದಕ್ಕೂ ಚೆನ್ನಾಗಿದೆ ಅನ್ನಿಸ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ, ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ಅದ್ಭುತವಾದ ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.